1996ರಲ್ಲಿ ಪಂಡಿತ್ ಮಧ್ಯಗಟ್ಟಿ ಅವರು ಬೆಂಗಳೂರಿಗೆ ಬಂದಿದ್ರು, ನನಗೆ ಫೋನ್ ಮಾಡಿದ್ರು. ನಾಗರಾಜ ನೋಡಪ್ಪ, ನನಗೀಗ 64 ವರ್ಷ, ನಾನು ರಿಟೈರ್ ಆಗೇನಿ, ಥರ್ಡ್ ಪೆನ್ಷನ್ ಬರ್ತೈತಿ, ನನಗೆ ರೊಕ್ಕ ಬೇಕಾಗಿಲ್ಲ, ನನ್ನ ಮಗ ಇಂಜಿನಿಯರ್ ಅದಾನೆ, ಆದ್ದರಿಂದ ನಾನು ಯಾವುದು ಬೇಕನ್ನು ಚಿಂತೆ ಮಾಡೋಕ್ಕತ್ತಿಲ್ಲ, ನನಗೆ ಬರೋ ರಾಗಗಳೆಲ್ಲ ವಿದ್ಯಾ ಎಲ್ಲ ಯಾರು ನಿನ್ನಂತ ಒಬ್ಬನಿಗೆ ಹೇಳಿಕೊಟ್ರೆ ಅದು ಮುಂದಿನ ಜನಾಂಗಕ್ಕೆ ಮುಂದುವರಿತದೆ ಅಂತ ಹೇಳಿ, ಆಮೇಲೆ ನಾನೇ ಇನ್ಮೇಲೆ ಬೆಂಗಳೂರಿಗೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಕಲಿತೀಯಾ ಅಂತ ಕೇಳಿದ್ರು. ನಾನು ಕಲಿಯಲ್ಲ ಅಂದ್ರೆ ದಡ್ಡ ಆಗ್ತಿದ್ದೆ, ಆದರೆ ನಾನು ಕಲಿತೀನಿ ಅಂತ ಹೇಳೋಕ್ಕಿಂತ ಮುಂಚೆ ಅವರೇ ನಾನು ಬರ್ತೀನಿ ನೀ ಕಲಿ ಅಂತ ಹುಕುಂ ಕೊಟ್ಟರು. ಹೀಗಾಗಿ 1996ರ ಆಗಸ್ಟ್ ತಿಂಗಳಿಂದ ತಿಂಗಳಿಗೊಮ್ಮೆ ಒಂದು ವಾರ 10 ದಿವಸ ಅವರೇ ಇಲ್ಲಿ ಬರ್ತಾ ಇದ್ರು, ನನ್ನ ಪಾಠ ಹೇಳ್ತಾ ಇದ್ರು. ಆಮೇಲೆ ಅವರ ಗುರುಗಳ ಹತ್ರ ಕಲಿಬೇಕಾದ್ರೆ ಬಂದಿಷ್ಟುಗಳನ್ನ ಬರ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ, ಆದ್ರೆ ನನಗೆ ಮತ್ತಿಗಟ್ಟಿ ಗುರುಗಳು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಕೊಡಬಿಟ್ಟು ದಿವಸಕ್ಕೆ 2 ರಾಗ, ಬೆಳಿಗ್ಗೆ 1 ರಾಗ, ಸಂಜೆ 1 ರಾಗ ಹೇಳ್ಕೊಡ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಒಂದು ಹಂತದವರೆಗೆ ಸಂಗೀತದಲ್ಲಿ ನನ್ನ ಪ್ರಯತ್ನದಿಂದ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಹಾಡುಗಾರನಾಗಿ ಗುರುತಿಸಿಕೊಂಡಿದ್ದೆ. ನನ್ನ ಮಗ ಓಂಕಾರ ಕೇಳ್ದ, ಗುರುಗಳಿಗೆ ದಿವಸಕ್ಕೆ 2 ರಾಗ ಈಗ ಕಲಿಸ್ತಿದ್ರಲ್ಲ, ನಮ್ಮಪ್ಪ ಅಲ್ಲೇ ಶಾಲೆಯಾಗಿ ಇದ್ದಾಗ ಯೂನಿವರ್ಸಿಟಿಲಿ ಇದ್ದ ಯಾಕೆ ಕಲಿಸ್ತಿಲ್ಲ ಕೇಳಿದ್ರು. ನೋಡಪ್ಪ, ನನ್ನ ಅಪರೂಪದ ರಾಗಗಳನ್ನು ಹೇಳ್ಕೊಡ್ಲಿಕ್ಕತ್ತೀನಿ ಅವನಿಗೆ. ಅವಾಗ ಅವನಿನ್ನು ಸಂಗೀತ ಚಾಲು ಮಾಡಿದ್ದ, ಆಗಲೇ ನಾನು ಆ ರಾಗಗಳನ್ನ ಶುರು ಮಾಡಿದ್ರೆ ನಿಮ್ಮಪ್ಪ ಸಂಗೀತ ಕಲಿಯೋದೇ ಬಿಟ್ಬಿಡ್ತಿದ್ದ ಅಂತ ಹೇಳಿದ್ರು. ಅಂದರೆ ಕಲಿಯೋದಕ್ಕೆ ಒಂದು ಹದ, ಒಂದು ಟೈಮ್, ಇಂತಿಷ್ಟು ವರ್ಷಗಳ ನಂತರ ನಿಮ್ಮ ಕೆಲವು ರಾಗಗಳು ಅರ್ಥ ಆಗುತ್ತೆ. ಅವರು ಎಷ್ಟು ನಿಸ್ವಾರ್ಥ ಗುರುಗಳು ಅಂದರೆ, ಪಂಡಿತ್ ಮತಿಯವರು ಬೆಂಗಳೂರಿಗೆ ಬಂದಾಗೆಲ್ಲ ನಾನು ಒಂದು ಕಾರ್ಯಕ್ರಮ ಅರೇಂಜ್ ಮಾಡ್ತಿದ್ದೆ ತಿಂಗಳಿಗೊಂದು. ಅವ್ರು ಬಂದಾಗ ಈಗ ಒಂದು 8-9 ತಿಂಗಳು ನನ್ನ ಶಿಷ್ಯ ವರ್ಗ, ನನ್ನ ಪರಿಚಿತ ವರ್ಗದಲ್ಲಿ ಅವರ ಕಾರ್ಯಕ್ರಮ ಮಾಡಿ ಕೈಲಾದಷ್ಟು ದುಡ್ಡು ಕೊಡಿಸ್ತಾ ಇದ್ದೆ. ಒಂದು 9-10 ತಿಂಗಳು ಆದ ಮೇಲೆ ಒಬ್ಬರೇ ಕಲಾವಿದರನ್ನೇ ಪ್ರತಿ ತಿಂಗಳು ನೀವು ಒಂದೇ ಊರಿಗೆ ಏನಂತ ಪರಿಚಯ ಮಾಡಿಸ್ತೀರಿ, ಎಷ್ಟಂತ ಹಾಡಿಸ್ತೀರಿ, ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಆ ತಿಂಗಳು ಅವ್ರು ಮತ್ತೆ ಬಂದರು, ಪಾಠ ಮಾಡಿದ್ರು, ಹಳೆ ರಾಗಗಳನ್ನೆಲ್ಲ ರಿವೈಸ್ ಮಾಡಿದ್ರು, ಹೊಸ ರಾಗಗಳು ಹೇಳ್ಕೊಟ್ರು, ಪಾಠ ಮುಂದುವರಿತು, ಖುಷಿಯಾಗಿದ್ವಿ. ಅವ್ರ ಊರು ಹೊರಡೋ ದಿವಸ ಒಂದು ಕವರಲ್ಲಿ ನಾನೇ ನನ್ನ ಕೈಲಾದಷ್ಟು ಹಾಕಿಬಿಟ್ಟು ನನ್ನ ಗುರುಭಕ್ತಿ ಗುರು ಕಾಣಿಕೆ ಅಂತ ಅವ್ರಿಗೆ ಕೊಟ್ಟೆ. ಗುರುಗಳು ಏನದು, ಏನು ಕವರ್ ಕೊಡೋಕತ್ತಿಯಲ್ಲ, ಪ್ಯಾಕೆಟ್ ಕೊಡೋಕತ್ತಿಯಲ್ಲ ಅಂತಂದರು. ಆಮೇಲೆ ನಾನು ಇಲ್ಲ ಗುರುಗಳಿಗೆ ಸರಿ ಪ್ರೋಗ್ರಾಮ್ ಏನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ನಿಮ್ಗೆ ತೋಚಿದ್ದು ನನ್ನ ಶಕ್ತಿ ಅನ್ಸಲ್ಲಿ ಕೊಟ್ಟೇನ್ರಿ ಅಂತಂದೆ. ಆವಾಗ ನನ್ನ ಹೆಂಡತಿ ಸುಧಾಮಯ್ಯನ್ ಕಲದವರು, ಅಲ್ಲದೇ ಇವನಲ್ಲಿ ಧಾರವಾಡದಾಗ ನನ್ನ ಹತ್ರ ಕಲಿತಿದ್ದ ಶಾಲೆಯಾಗ ಯೂನಿವರ್ಸಿಟಿ ಒಳಗೆ ಇವನು ಸ್ವಲ್ಪ ದಡ್ಡಿದ್ದಾನೆ, ಲೋಕಕ್ಕೆ ವಿಷಯ ನಿಮ್ಗೆ ತಿಳಿಯುವುದಿಲ್ಲ, ನೀನಾದ್ರೂ ಹೇಳಬಾರ್ದು, ನೀವು ಹಿಂಗೆಲ್ಲ ಮಾಡಬಾರ್ದು ನೀವು ಅಂತಂದು. ಏನಾಯ್ತು ಗುರುಗಳೇ ಅಂತ ನನ್ನ ಹೆಂಡತಿ ಕೇಳಿದಾಗ, ನೋಡು ನನ್ನ ಪಾಕೆಟ್ ಕೊಡ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ, ದುಡ್ಡಿನ ಸಲುವಾಗಿ ನಾನು ಕಲಿಸ್ಲಿಕ್ಕೆ ಬರೋದಿದ್ರೆ ನಾನೇ ಕಲಿಗೆ ಬರ್ತಿದ್ದೆ, ಇವನಿಗೆ ಧಾರವಾಡಕ್ಕೆ ಬರ್ಲಿಕ್ಕೆ ಹೇಳ್ತಿದ್ದೆ, ನಾನು ದುಡ್ಡಿನ ಸಲ ಬರೋದಿಲ್ಲ, ನಾನು ವಿದ್ಯಾ ಹಂಚಬೇಕಾಗತ್ತೆ, ಇದು ತೋಳ್ರಿ, ಅಭ್ಯಾಸ ಮಾಡ್ರಿ, ಮುಂದೆ ಬರ್ರಿ ಅಂತ ಹೇಳಿ ಗುರುಗಳು ಹೊಂಟರು. ನಾನು ಗೌರಿಶಂಕರ ಮುಂದೆ ಒಬ್ಬ ವಾಮನನ ಮೂರ್ತಿಯಾಗಿ ನಮಸ್ಕಾರ ಮಾಡಿ ಗುರುಗಳಿಗೆ ಬಸ್ ಹತ್ತಿಸಿ ವಾಪಸ್ ಬಂದೆ. ನಮಸ್ಕಾರ. ಜಾನವಿಯ ತೀರವಂತೆ, ಜಾನವಿಯ ತೀರವಂತೆ.